ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈ ಅಧ್ಯಾಯದಲ್ಲಿ ಕಾರ್ಬನ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಮುಖ ಅಂಶಗಳು ಮತ್ತು ಅದರ ಸಂಯುಕ್ತಗಳನ್ನು ತಿಳಿಯೋಣ. ಕಾರ್ಬನ್ ನಮಗೊತ್ತಿರುವಂತೆ ಸಂಕೇತ ಸಿ, ಪರಮಾಣು ಸಂಖ್ಯೆ 6, ಎಲೆಕ್ಟ್ರಾನ್ ವಿನ್ಯಾಸ ಗಮನಿಸ್ಬೋದು 1s2 2s2 2p2, 6 ಎಲೆಕ್ಟ್ರಾನ್ಗಳು ವಿವಿಧ ಕವಚಗಳಲ್ಲಿ ಭರ್ತಿಯಾಗಿದ್ದನ್ನು ನಾವಿಲ್ಲಿ ನೋಡಬಹುದು. ಇನ್ನು ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಧಾತುವಿನ ರೂಪದಲ್ಲಿ ಹಾಗೂ ಸಂಯೋಜಿತ ರೂಪದಲ್ಲಿ ದೊರೆಯುವಂತಹ ಹಾಗೂ ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿರುವ ಕಾರ್ಬನ್ನ ಕುರಿತು ಕಲಿಯುತ್ತೇವೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿ ನೋಡ್ಬೋದು. ಇನ್ನು ನಮಗೊತ್ತಿರೋ ಹಾಗೆ ಅನೇಕ ಸಂಯುಕ್ತಗಳನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಬಳಸುವಂಥ ಮತ್ತು ನಮಗೆ ಮುಖ್ಯವೆನಿಸಿರುವಂಥ ಅನೇಕ ಸಂಯುಕ್ತಗಳ ಬಗ್ಗೆ ಹಿಂದಿನ ಅಧ್ಯಾಯದಲ್ಲಿ ನಾವು ಈಗಾಗಲೇ ಓದಿದ್ದೀವಿ. ಇನ್ನು ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಕುರಿತು ತಿಳಿಯುವಂಥ ಪ್ರಯತ್ನ ಮಾಡೋಣ. ಇಲ್ಲೊಂದು ಚಟುವಟಿಕೆಯನ್ನು ಗಮನಿಸ್ಬೋದು. ಚಟುವಟಿಕೆ 4.1, ನೀವು ಬೆಳಗ್ಗಿನಿಂದ ಸೇವಿಸಿದ ಅಥವಾ ಬಳಸಿದ 10 ವಸ್ತುಗಳನ್ನು ಪಟ್ಟಿ ಮಾಡಿ. ನೀವು ಮಾಡಿರುವ ಪಟ್ಟಿಯನ್ನು ನಿಮ್ಮ ಸಹಪಾಠಿಗಳು ಮಾಡಿರುವ ಪಟ್ಟಿಯೊಂದಿಗೆ ತಾಳೆ ನೋಡಿ ಮತ್ತು ಪಕ್ಕದಲ್ಲಿರುವ ಕೋಷ್ಟಕದಲ್ಲಿ ಆ ವಸ್ತುಗಳನ್ನು ವಿಂಗಡಿಸಿ. ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಲೋಹಗಳಿಂದ ಮಾಡಲ್ಪಟ್ಟಿರುವಂಥ ವಸ್ತುಗಳು, ಈ ಕಡೆ ಗಾಜು ಜೇಡಿಯಿಂದ ಮಾಡಲ್ಪಟ್ಟಿರುವಂಥ ವಸ್ತುಗಳು ಹಾಗೂ ಇತರೆ ವಸ್ತುಗಳನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಈ ಕೋಷ್ಟಕದಲ್ಲಿ ನೀವು ಪಟ್ಟಿ ಮಾಡಿದ್ದನ್ನು ನಾವಿಲ್ಲಿ ಹೋಲಿಕೆ ಮಾಡಿ ನೋಡ್ಬೋದು. ನೀವು ಮಾಡಿರುವಂಥ ಪಟ್ಟಿಯನ್ನು ನಿಮ್ಮ ಸಹಪಾಠಿಗಳು ಮಾಡಿರೋ ಪಟ್ಟಿಯೊಂದಿಗೆ ತಾಳೆ ನೋಡಿ ಪಕ್ಕದಲ್ಲಿರುವ ಕೋಷ್ಟಕದಲ್ಲಿ ವಿಂಗಡಿಸಿ ಅಂತ ಹೇಳಿದ್ದಾರೆ. ಒಂದಕ್ಕಿಂತ ಹೆಚ್ಚು ಪದಾರ್ಥಗಳಿಂದ ಮಾಡಲ್ಪಟ್ಟಿರುವ ವಸ್ತುಗಳಿದ್ದರೆ ಅವುಗಳನ್ನು ಸಂಬಂಧಿಸಿದ ಎರಡೂ ಕಾಲಮ್ಗಳಿಗೂ ಸೇರಿಸಿ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಇನ್ನು ನಿಮ್ಮಿಂದ ಭರ್ತಿ ಮಾಡಲ್ಪಟ್ಟಿರುವಂಥ ಕೋಷ್ಟಕದ ಕೊನೆ ಕಾಲಮ್ನಲ್ಲಿ ಬಂದಿರುವಂಥ ವಸ್ತುಗಳನ್ನು ನೀವು ನೋಡಿದಾಗ ಈ ಕಾಲಮ್ನಲ್ಲಿ ಅವುಗಳಲ್ಲಿ ಹೆಚ್ಚಿನವು ಕಾರ್ಬನ್ ಸಂಯುಕ್ತಗಳಿಂದ ತಯಾರಾಗಿದ್ದವಾದವು ಅನ್ನೋಂಥದ್ದನ್ನು ನಿಮಗೆ ನಿಮ್ಮ ಶಿಕ್ಷಕರು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಪರೀಕ್ಷಿಸುವ ವಿಧಾನದ ಬಗ್ಗೆ ಯೋಚಿಸಿರುವಿರಾ? ಒಂದು ವೇಳೆ ಕಾರ್ಬನ್ ಹೊಂದಿರುವ ಸಂಯುಕ್ತವನ್ನು ಸುಟ್ಟಾಗ ಯಾವ ಉತ್ಪನ್ನ ದೊರೆಯುತ್ತದೆ? ಇದನ್ನು ಖಚಿತಪಡಿಸಲು ನಿಮಗೆ ಯಾವುದಾದ್ರೂ ಪರೀಕ್ಷೆ ತಿಳಿದಿದೆ ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದನ್ನು ನೋಡಬಹುದು. ಇಲ್ಲಿ ಗಮನಿಸ್ಬೋದು, ಆಹಾರ, ಬಟ್ಟೆ, ಔಷಧಿಗಳು, ಪುಸ್ತಕಗಳು ಅಥವಾ ನೀವು ಪಟ್ಟಿ ಮಾಡಿರುವಂಥ ಅನೇಕ ವಸ್ತುಗಳೆಲ್ಲ ವಿಶೇಷವಾಗಿ ಪರಿವರ್ತನೀಯ ಧಾತುವಾಗಿರುವಂಥ ಕಾರ್ಬನ್ನಿಂದ ತಯಾರಾಗಿದ್ದು ಅಥವಾ ಕಾರ್ಬನ್ ಆಧಾರವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿತಾ ಇದ್ದೀವಿ. ಇವುಗಳ ಜೊತೆಗೇ ಎಲ್ಲ ಜೀವಿಗಳ ರಚನೆಗಳು ಕಾರ್ಬನ್ ಆಧಾರಿತವಾಗಿವೆ. ಜೀವಿಗಳಲ್ಲಿ ಕೂಡ ಜೀವಿಗಳ ರಚನೆಗಳು ಕೂಡ ಕಾರ್ಬನ್ ಆಧಾರಿತವಾಗಿವೆ ಅನ್ನುವಂಥದ್ದು ನಾವು ಇಲ್ಲಿ ತಿಳಿತಾ ಇದ್ದೀವಿ. ಇನ್ನು ಭೂತೊಗಟೆಯ ಮತ್ತು ವಾತಾವರಣದಲ್ಲಿರುವಂಥ ಕಾರ್ಬನ್ನ ಪ್ರಮಾಣ ಭಾಳ ಕಡಿಮೆ ಇದೆ. ಭೂತೊಗಟೆಯಲ್ಲಿ ಖನಿಜಗಳ ರೂಪದ ಕಾರ್ಬೋನೇಟ್ಗಳಿರ್ಬೋದು, ಹೈಡ್ರೋಜನ್ ಕಾರ್ಬೋನೇಟ್ಗಳಿರ್ಬೋದು, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಯಾವುದೇ ಇರಲಿ, ಇಲ್ಲಿ ಕಾರ್ಬನ್ನ ಪ್ರಮಾಣವು ಕೇವಲ ಎಷ್ಟ್ರಿ 0.02% ಮಾತ್ರ ಕಂಡುಬರ್ತಾ ಇದೆ. ಮತ್ತು ವಾತಾವರಣದಲ್ಲಿ 0.03% ಕಾರ್ಬನ್ ಡೈಆಕ್ಸೈಡ್ ಹೊಂದಿರೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ರಕೃತಿಯಲ್ಲಿ ದೊರೆಯುವ ಕಾರ್ಬನ್ನ ಪ್ರಮಾಣ ಕಡಿಮೆ ಆಗಿದ್ದರೂ ಕೂಡ ಕಾರ್ಬನ್ನ ಪ್ರಾಮುಖ್ಯತೆ ಅಪಾರವಾಗಿದೆ. ಎಲ್ಲ ವಸ್ತುಗಳನ್ನು ಎಷ್ಟೊತ್ತು ನೋಡಿದ್ವಿ, ಆಹಾರ, ಬಟ್ಟೆ, ಔಷಧಿ ಮುಂತಾದ ಉದಾಹರಣೆಗಳನ್ನು ನಾವು ತಿಳಿತಾ ಇದ್ದೀವಿ. ಇವೆಲ್ಲವುಗಳಲ್ಲಿ ಕಾರ್ಬನ್ನ ಪ್ರಾಮುಖ್ಯತೆ ನಾವಿಲ್ಲಿ ತಿಳಿತಾ ಇದ್ದೀವಿ. ಈ ಅಧ್ಯಾಯದಲ್ಲಿ ನಮಗೆ ಕಾರ್ಬನ್ ಏಕೆ ಪ್ರಮುಖವಾಗಿದೆ ಎಂದು ತಿಳಿಸುವಂಥ ಅದರ ಗುಣಗಳ ಬಗ್ಗೆ ತಿಳಿಯುತ್ತೇವೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕಾರ್ಬನ್ನಲ್ಲಿ ಬಂಧ, ಸಹವೆಲೆನ್ಸಿ ಬಂಧ. ನಾವು ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ಅಯೋನಿಕ್ ಸಂಯುಕ್ತಗಳ ಗುಣಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಅಯೋನಿಕ್ ಸಂಯುಕ್ತಗಳು ನಮ್ಗೆ ಗೊತ್ತಿರುವ ಹಾಗೆ ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿದ್ದಾವೆ ಮತ್ತು ಕುದಿ ಬಿಂದುವನ್ನು ಹೊಂದಿದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೂ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಅವುಗಳ ಮೂಲಕ ಹಾಯ್ದು ಹೋಗ್ಲಿಕ್ಕೆ ಅಥವಾ ವಿದ್ಯುತ್ತನ್ನು ಪ್ರವಹಿಸುತ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಅಯೋನಿಕ್ ಸಂಯುಕ್ತಗಳಲ್ಲಿನ ಬಂಧದ ಸ್ವರೂಪವು ಈ ಎಲ್ಲ ಗುಣಗಳನ್ನು ಹೇಗೆ ವಿವರಿಸುತ್ತದೆ ಎಂಬುದನ್ನು ಈಗಾಗಲೇ ನಾವು ಹಿಂದಿನ ಅವಧಿಯಲ್ಲಿ ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೇವೆ. ನಾವೀಗ ಕೆಲವು ಕಾರ್ಬನ್ ಸಂಯುಕ್ತಗಳ ಗುಣಗಳನ್ನು ಅಧ್ಯಯನ ಮಾಡೋಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲೊಂದು ಕೋಷ್ಟಕವನ್ನು ಗಮನಿಸ್ಬೋದು, ಕೆಲವು ಕಾರ್ಬನ್ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದುವನ್ನು ಕೊಟ್ಟಿದ್ದಾರೆ. ಅಸ್ಟಿಕ್ ಆಮ್ಲ ಅದರ ದ್ರವಣ ಬಿಂದು ಮತ್ತು ಕುದಿ ಬಿಂದುವನ್ನು ಗಮನಿಸ್ಬೋದು.
290 ಕೆಲ್ವಿನ್, ಕುದಿಬಿಂದು 391 ಕೆಲ್ವಿನ್. ಅದೇ ರೀತಿ ಕ್ಲೋರೋಫಾರ್ಮ್, ಎಥೆನಾಲ್, ಮಿಥೇನ್ ಮುಂತಾದ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿಬಿಂದುವನ್ನು ನಾವಿಲ್ಲಿ ಕೋಷ್ಟಕದಲ್ಲಿ ನೋಡ್ಬೋದು. ಇನ್ನು ಈಗಾಗಲೇ ಹಿಂದಿನ ಒಂದು ಅಧ್ಯಾಯದಲ್ಲಿ, ಎರಡನೇ ಅಧ್ಯಾಯದಲ್ಲಿ ನಾವು ನೋಡಿದಂತೆ ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳು ವಿದ್ಯುತ್ತಿನ ದುರ್ಬಲ ಭಾಗಗಳು, ಅವು ತಮ್ಮ ಮೂಲಕ ವಿದ್ಯುತ್ತನ್ನು ಅಷ್ಟೇನು ಸರಿಯಾದ ರೀತಿಯಲ್ಲಿ ಹರಿದು ಹೋಗಲಿಕ್ಕೆ ಬಿಡೋಂಗಿಲ್ಲ, ಆದ್ದರಿಂದ ವಿದ್ಯುತ್ತಿನ ದುರ್ಬಲ ಭಾಗಗಳಂತ ಹೇಳ್ತಾ ಇದ್ದೀವಿ. ಕಾರ್ಬನ್ ಸಂಯುಕ್ತಗಳ ಕುದಿಬಿಂದು ಮತ್ತು ದ್ರವಣ ಬಿಂದುಗಳ ಮಾಹಿತಿಯನ್ನು ನಾವು ಇಲ್ಲಿ ಕೋಷ್ಟಕದಲ್ಲಿ ಈಗಾಗಲೇ ನೋಡಿವೆ. ಇದರಿಂದ ನಮಗೆ ತಿಳಿಯೋದೇನೆಂದರೆ ಅಯಾನಿಕ್ ಸಂಯುಕ್ತಗಳಿಗೆ ಹೋಲಿಸಿದರೆ ಕಾರ್ಬನ್ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿರೋದನ್ನು ನಮಗಿಲ್ಲಿ ಅರ್ಥ ಆಗ್ತಾ ಇದೆ. ಇನ್ನು ಈ ಮಾಹಿತಿಯಿಂದ ಅಣುಗಳ ನಡುವಿನ ಆಕರ್ಷಣಾ ಶಕ್ತಿಯು ಹೆಚ್ಚು ಪ್ರಬಲವಾಗಿಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ತೀರ್ಮಾನಿಸಬಹುದು. ಆಕರ್ಷಣಾ ಶಕ್ತಿ, ಅಣುಗಳ ನಡುವೆ ಕಂಡುಬರುವಂಥ ಆಕರ್ಷಣ ಶಕ್ತಿಯು ಕೂಡ ಹೆಚ್ಚು ಪ್ರಬಲ ಆಗಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ತೀರ್ಮಾನಕ್ಕೆ ಬರಬಹುದು. ಹಾಗಾಗಿ ಈ ಸಂಯುಕ್ತಗಳು ಹೆಚ್ಚಾಗಿ ವಿದ್ಯುತ್ತಿನ ಅವಾಹಕಗಳಾಗಿರುವುದರಿಂದ ಈ ಸಂಯುಕ್ತಗಳಲ್ಲಿನ ಬಂಧವು ಯಾವುದೇ ಅಯಾನುಗಳನ್ನು ಉಂಟು ಮಾಡುವುದಿಲ್ಲ ಅಂತ ನಾವಿಲ್ಲಿ ತೀರ್ಮಾನಕ್ಕೆ ಬರಬಹುದು. ಇಲ್ಲಿ ಈ ಸಂಯುಕ್ತಗಳು ಹೆಚ್ಚಾಗಿ ವಿದ್ಯುತ್ತಿನ ಅವಾಹಕಗಳು, ಆದ್ದರಿಂದನೇ ಈ ಸಂಯುಕ್ತಗಳಲ್ಲಿನ ಬಂಧವು ಯಾವುದೇ ಅಯಾನುಗಳನ್ನು ಉಂಟು ಮಾಡುವುದಿಲ್ಲ. ವಿವಿಧ ಧಾತುಗಳ ಸಂಯೋಗ ಸಾಮರ್ಥ್ಯ ಮತ್ತು ಹೇಗೆ ಇದು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಅವಲಂಬಿಸಿದೆ ಎಂಬುದನ್ನು 9ನೇ ತರಗತಿಯಲ್ಲಿ ಕಲಿತಿದ್ದೀವಿ. 9ನೇ ತರಗತಿಯಲ್ಲಿ ಹಿಂದಿನ ತರಗತಿಗಳಲ್ಲಿ ಓದಿದ್ವಿ ಸಂಯೋಗ ಸಾಮರ್ಥ್ಯ ಅಂದ್ರೇನು, ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳಂದ್ರೇನು, ಅವುಗಳನ್ನು ನಾವು ಈಗಾಗಲೇ ಓದ್ತಾ ಮತ್ತು ವಿವಿಧ ಧಾತುಗಳ ಸಂಯೋಗ ಸಾಮರ್ಥ್ಯ ಮತ್ತು ಹೇಗೆ ಇದು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಅವಲಂಬಿಸಿದೆ ಅನ್ನೋದನ್ನು ಕೂಡ ನಾವು 9ನೇ ತರಗತಿಯಲ್ಲಿ ಓದಿದ್ವಿ. ಇನ್ನು ಈಗ ಕಾರ್ಬನ್ ಎಲೆಕ್ಟ್ರಾನ್ ವಿನ್ಯಾಸ ನಾವಿಲ್ಲಿ ನೋಡೋಣ. ನಾವು ಆಗಲೇ ನೋಡಿದ್ವಿ ಕಾರ್ಬನ್ನ ಪರಮಾಣು ಸಂಖ್ಯೆ 6 ಇದೆ. ಈ 6 ಎಲೆಕ್ಟ್ರಾನ್ಗಳು ವಿವಿಧ ಕವಚಗಳಲ್ಲಿ ಯಾವ ರೀತಿ ಭರ್ತಿಯಾಗಿದ್ದಾವೆ ಇಲ್ಲಿ ಗಮನಿಸ್ಬೋದು. ಎಲೆಕ್ಟ್ರಾನ್ ವಿನ್ಯಾಸ ಕಾರ್ಬನ್ ಪರಮಾಣು ಸಂಖ್ಯೆ 6, ಮೊದಲನೇ ಕವಚದಲ್ಲಿ ಎಸ್ ಉಪಕವಚದಲ್ಲಿ 2 ಎಲೆಕ್ಟ್ರಾನ್, ಎರಡನೇ ಕವಚದಲ್ಲಿ ಎಸ್ ಉಪಕವಚದಲ್ಲಿ 2 ಎಲೆಕ್ಟ್ರಾನ್, ಇನ್ನು ಉಳಿದ 2 ಎಲೆಕ್ಟ್ರಾನ್ ಎರಡನೇ ಕವಚದ ಪಿ ಉಪಕವಚದಲ್ಲಿ ಭರ್ತಿಯಾಗಿದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಹಾಗಾದರೆ ಕಾರ್ಬನ್ನ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆ ಹೇಗಿರುತ್ತದೆ ಇಲ್ಲಿ ನಾವು ನೋಡಿದ್ವಿ. ವಿವಿಧ ಕವಚಗಳಲ್ಲಿ ಕಾರ್ಬನ್ನ ಒಂದು ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಹೆಂಗೆ ಹಂಚಿಕೆ ಆಗಿದ್ದಾವೆ. ಕಾರ್ಬನ್ನಲ್ಲಿ ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳಿವೆ? ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಏನು ರೀ? ಕವಚದ ಅತ್ಯಂತ ಹೊರ ಕವಚದಲ್ಲಿ ಕಂಡುಬರುವಂಥ ಎಲೆಕ್ಟ್ರಾನ್ಗಳು ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳಂತ ಹೇಳ್ತಾ ಇದ್ದೀವಿ. ಇನ್ನು ನಾವು ತಿಳಿದಿರುವಂತೆ ಸಂಪೂರ್ಣವಾಗಿ ತುಂಬಿರುವ ಹೊರ ಕವಚವನ್ನು ಹೊಂದುವ ಧಾತುಗಳ ಪ್ರವೃತ್ತಿ ಅಂದರೆ ಹತ್ತಿರದ ರಾಜ ಅನಿಲದ ವಿನ್ಯಾಸವನ್ನು ಹೊಂದುವ ಪ್ರವೃತ್ತಿಯನ್ನು ಧಾತುಗಳ ಪ್ರಕ್ರಿಯಾತ್ಮಕತೆ ಎಂದು ವಿವರಿಸಬಹುದು. ಇಲ್ಲಿ ರಾಜ ಅನಿಲ ಅಥವಾ ಜಡ ಅನಿಲ ಅಂತ ಶಬ್ದ ನಾವು ಓದಿದ್ವಿ. ಯಾವುದ್ರಿ ರಾಜ ಅನಿಲ ಅಥವಾ ಜಡ ಅನಿಲ? NS2NP6 ಅತ್ಯಂತ ಹೊರ ಕವಚದಲ್ಲಿ NS2NP6 ಅಥವಾ ಅಷ್ಟಕ ವಿನ್ಯಾಸ ಅಂತ ಕೂಡ ನಾವು ಇಲ್ಲಿ ಹೇಳ್ತಾ ಇದ್ವಿ. NS2NP6 ರೀತಿಯಲ್ಲಿ ಎಲೆಕ್ಟ್ರಾನ್ಗಳು ಭರ್ತಿಯಾದವು ಅಂದರೆ ಅವು ರಾಜ ಅನಿಲದ ವಿನ್ಯಾಸವನ್ನು ಪಡ್ಕೊಳ್ತಾವೆ ಅನ್ನೋಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅಯೋನಿಕ್ ಸಂಯುಕ್ತಗಳನ್ನು ಉಂಟು ಮಾಡುವ ಧಾತುಗಳು ಇದನ್ನು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಮೂಲಕ ಅಥವಾ ತಮ್ಮ ಕೊನೆ ಕವಚದಲ್ಲಿನ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಮೂಲಕ ಸಾಧಿಸುತ್ತವೆ. ಇಲ್ಲಿ ಯಾವ ಸಂಯುಕ್ತಗಳು ಅಯೋನಿಕ್ ಸಂಯುಕ್ತಗಳನ್ನು ಉಂಟು ಮಾಡ್ತಾ ಇದ್ದಾವೆ? ಅಯೋನಿಕ್ ಸಂಯುಕ್ತಗಳನ್ನು ಉಂಟು ಮಾಡುವಂಥ ಧಾತುಗಳು ಈ ರಾಜ ಅನಿಲವನ್ನು ಹೆಂಗೆ ಪಡ್ಕೊಳ್ತಾ ಇದ್ದಾವೆ? ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಅಥವಾ ತಮ್ಮ ಕೊನೆ ಕವಚದಲ್ಲಿನ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದರ ಮೂಲಕ ಇವು ರಾಜ ಅನಿಲದ ವಿನ್ಯಾಸವನ್ನು ಹೊಂದ್ತಾ ಇದ್ದಾವೆ. ಆದರೆ ಕಾರ್ಬನ್ ತನ್ನ ಕೊನೆ ಕವಚದಲ್ಲಿ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಹೊಂದಿದೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಕೊನೆ ಕವಚ ಎರಡನೇ ಕವಚದಲ್ಲಿ 2+2=4 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅದು ಹೊಂದಿದೆ ಮತ್ತು ಹತ್ತಿರದ ರಾಜ ಅನಿಲದ ವಿನ್ಯಾಸವನ್ನು ಹೊಂದಲು 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳಬೇಕು ಅಥವಾ ಪಡೆದುಕೊಳ್ಳಬೇಕು. ಇಲ್ಲಿ ಗಮನಿಸ್ಬೋದು NS2NP6 ಆಗಬೇಕಾದ್ರೆ 4 ಎಲೆಕ್ಟ್ರಾನ್ನ ಕೊರತೆ ಇದೆ. ಈ 4 ಎಲೆಕ್ಟ್ರಾನ್ಗಳನ್ನು ಇಲ್ಲೇನು ಮಾಡಬೇಕಾಗ್ತಾ ಇದೆ, ಅದು ತನ್ನ ಕೊನೆ ಕವಚದಲ್ಲಿ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಹೊಂದಿರೋದ್ರಿಂದ ಹತ್ತಿರದ ರಾಜಾನಿಲದ ವಿನ್ಯಾಸವನ್ನು ಹೊಂದಲಿಕ್ಕೆ 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಬೇಕು ಅಥವಾ ಪಡೆದುಕೊಳ್ಳಬೇಕು. ಇದೇನಾದರೂ 4 ಎಲೆಕ್ಟ್ರಾನ್ಗಳನ್ನು ಅಥವಾ ಇದೇನಾದರೂ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ ಅಥವಾ ಕಳೆದುಕೊಳ್ಳುವಂತಾದರೆ ಇಲ್ಲಿ 2 ಸಾಧ್ಯತೆಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಒಂದು, ಇದು 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು C4- ಆ್ಯನ್ ಅಯಾನನ್ನು ಅಥವಾ ಋಣ ಅಯಾನ್ ಉಂಟು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ.
ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ನಾಲ್ಕು ಎಲೆಕ್ಟ್ರಾನ್ ಪಡೆದುಕೊಳ್ಳೋದ್ರ ಮೂಲಕ ಮೈನಸ್ ಆ್ಯನ್ ಅಯಾನ್ ಆಗಿ ಸಿ ಫೋರ್ ಮೈನಸ್ ಆ್ಯನ್ ಅಯಾನ್ ಆಗಿ ಅಥವಾ ಋಣ ಅಯಾನ್ ಆಗಿ ಉಂಟಾಗ್ಬೋದು, ಉಂಟು ಮಾಡ್ಬೋದು. ಆದರೆ ಆರು ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು, ಅಂದರೆ ನಾಲ್ಕು ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳೋದು ಕಷ್ಟ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಕಾರ್ಬನ್ನಲ್ಲಿ ಆರು ಪ್ರೋಟಾನ್ ಇದ್ದಾವೆ, ಆರು ಪ್ರೋಟಾನ್ ಇರುವಂಥ ಬೀಜ ಕೇಂದ್ರ ಆ ನ್ಯೂಕ್ಲಿಯಸ್ ಈಗಾಗಲೇ ಆರು ಎಲೆಕ್ಟ್ರಾನ್ ಇದ್ದಾವೆ, ಅದ್ರ ಜೊತೆಗೆ ಈ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಅಂದರೆ ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಕೊಳ್ಳೋದು, ಅಂದರೆ ನಾಲ್ಕು ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಕೊಳ್ಳೋದು ಕಷ್ಟ ಆಗ್ಬೋದು. ಇನ್ನು ಎರಡನೇ ಸಾಧ್ಯತೆ, ಇದು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಸಿ ಫೋರ್ ಪ್ಲಸ್ ಕ್ಯಾಟ್ ಅಯಾನನ್ನು ಅಥವಾ ಧನ ಅಯಾನ್ ಉಂಟು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾಲ್ಕು ಎಲೆಕ್ಟ್ರಾನ್ಗಳನ್ನು ಈ ಕೊನೆ ಕವಚದಲ್ಲಿ ಕಂಡುಬರುವಂಥ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳೋದ್ರ ಮೂಲಕ ಸಿ ಫೋರ್ ಪ್ಲಸ್ ಕ್ಯಾಟ್ ಅಯಾನ್ ಆಗಿ ಅದು ಬದಲಾಗ್ಬೋದು ಅಥವಾ ಧನ ಅಯಾನ್ ಉಂಟು ಮಾಡ್ಬೋದು ಅಂತ ಅಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರತೆಗಿಲಿಕ್ಕೆ ಹೆಚ್ಚಿನ ಪ್ರಮಾಣದ ಶಕ್ತಿ ಬೇಕಾಗ್ತಾ ಇದೆ. ಈ ನಾಲ್ಕು ಎಲೆಕ್ಟ್ರಾನ್ ಹೊರತೆಗಿಬೇಕಾದ್ರೆ ಅಪಾರ ಪ್ರಮಾಣದ ಅಥವಾ ಹೆಚ್ಚಿನ ಪ್ರಮಾಣದ ಶಕ್ತಿ ಇಲ್ಲಿ ಬೇಕು. ಇದರಿಂದ ಬೀಜ ಕೇಂದ್ರದಲ್ಲಿ ಆರು ಪ್ರೋಟಾನ್ಗಳುಳ್ಳ ಕಾರ್ಬನ್ ಕ್ಯಾಟ್ ಅಯಾನ್ ಕೇವಲ ಎರಡು ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಾಲ್ಕು ಎಲೆಕ್ಟ್ರಾನ್ಗಳು ಇಲ್ಲಿ ಅದು ಕಳ್ಕೊಳ್ಳುತ್ತಂದ್ರೆ ಬೀಜ ಕೇಂದ್ರದಲ್ಲಿ ಆರು ಪ್ರೋಟಾನ್ಗಳಲ್ಲಿರುವಂಥ ಕಾರ್ಬನ್ನು ಕ್ಯಾಟ್ ಅಯಾನ್ ಕೇವಲ ಎರಡು ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತಾ ಇದೆ. ಕಾರ್ಬನ್ ತನ್ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಬೇರೆ ಧಾತುಗಳ ಪರಮಾಣುಗಳೊಂದಿಗೆ ಹಂಚಿಕೊಂಡು ಈ ಸಮಸ್ಯೆಯಿಂದ ಹೊರಬರುತ್ತದೆ. ಇಲ್ಲಿ ನಾವು ನೋಡ್ತಾ ಇದ್ವಿ, ಕಾರ್ಬನ್ ತನ್ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಕೊನೆ ಕವಚದಲ್ಲಿ ಕಂಡುಬರುವಂಥ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಬೇರೆ ಧಾತುಗಳ ಪರಮಾಣುಗಳೊಂದಿಗೆ ಹಂಚಿಕೊಳ್ಳೋದ್ರ ಮೂಲಕ ಹಂಚಿಕೊಂಡ್ಬಿಟ್ಟು ಈ ಸಮಸ್ಯೆಯಿಂದ ಹೊರಬರುತ್ತದೆ ಅಂತ ನಾವಿಲ್ಲಿ ಗಮನಿಸ್ಬೋದು. ಕೇವಲ ಕಾರ್ಬನ್ ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಧಾತುಗಳು ಕೂಡ ಇದೇ ರೀತಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡ್ಬಿಟ್ಟು ಅಣುಗಳನ್ನು ಉಂಟು ಮಾಡ್ತಾ ಇದ್ದಾವೆ. ಎಲೆಕ್ಟ್ರಾನ್ಗಳಿಂದ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಅಣುಗಳು ಉಂಟಾಗುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಹಂಚಿಕೆಯಾಗಿರುವಂಥ ಎಲೆಕ್ಟ್ರಾನ್ಗಳು ಎರಡೂ ಪರಮಾಣುಗಳ ಕೊನೆಯ ಕವಚಗಳಿಗೆ ಸೇರಿರುತ್ತವೆ ಗಮನಿಸ್ಬೇಕಿಲ್ಲಿ. ಅಲ್ಲೇನು ಹಂಚಿಕೆ ಆಗ್ತಾಯಿದೆ ಎಲೆಕ್ಟ್ರಾನ್, ಆ ಹಂಚಿಕೆ ಆಗಿರುವಂಥ ಎಲೆಕ್ಟ್ರಾನ್ಗಳು ಎರಡೂ ಪರಮಾಣುಗಳ ಕೊನೆಯ ಕವಚಗಳಿಗೆ ಸೇರಲ್ಪಡ್ತಾ ಇದ್ದಾವೆ, ಸೇರಿರುತ್ತವೆ. ಮತ್ತು ಎರಡೂ ಪರಮಾಣುಗಳು ಹತ್ತಿರದ ರಾಜ ಅನಿಲದ ವಿನ್ಯಾಸವನ್ನು ಹೊಂದ್ತಾ ಇದ್ದಾವೆ. ಇಲ್ಲಿ ಎರಡು ಎಲೆಕ್ಟ್ರಾನ್ ಎರಡೂ ಪರಮಾಣುಗಳ ಎಲೆಕ್ಟ್ರಾನ್ ಹಂಚಿಕೆ ಆಗಿದವಲ್ಲ, ಹಂಚಿಕೆ ಆಗಿರುವಂಥ ಎಲೆಕ್ಟ್ರಾನ್ಗಳು ಎರಡೂ ಪರಮಾಣುಗಳ ಕೊನೆ ಕವಚಕ್ಕೆ ಸೇರಿಬಿಟ್ಟು ಅವಾಗ ಎರಡೂ ಪರಮಾಣುಗಳು ಹತ್ತಿರದ ಜಡ ಅನಿಲ ಅಥವಾ ರಾಜ ಅನಿಲದ ವಿನ್ಯಾಸವನ್ನು ಪಡೀತಾ ಇದ್ದಾವೆ. ಕಾರ್ಬನ್ ಸಂಯುಕ್ತಗಳನ್ನು ಅಭ್ಯಾಸ ಮಾಡುವ ಮೊದಲು ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗಿರುವಂಥ ಕೆಲವು ಸರಳ ಅಣುಗಳತ್ತ ಗಮನ ಹರಿಸೋಣ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಲ್ಲಿ ಉಂಟಾದ ಅತ್ಯಂತ ಸರಳ ಅಣುವೆಂದರೆ ಹೈಡ್ರೋಜನ್. ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಒಂದು, ನಮ್ಗೆ ಗೊತ್ತಿರುವ ಹಾಗೆ ಹೈಡ್ರೋಜನ್ ಸಂಖ್ಯಾತ ಹೆಚ್ ಪರಮಾಣು ಸಂಖ್ಯೆ ಒಂದು ಎಂಬುದನ್ನು ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಓದಿದ್ದೀವಿ. ಆದ್ದರಿಂದ ಹೈಡ್ರೋಜನ್ನ ಕೆ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಮತ್ತು ಕೆ ಕವಚ ಸಂಪೂರ್ಣವಾಗಿ ತುಂಬಲು ಇನ್ನೂ ಒಂದು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಕವಚಗಳು, ನಾವು ಕವಚಗಳನ್ನು ಹಿಂದಿನ ತರಗತಿಯಲ್ಲಿ ಓದಿದ್ವಿ. ಮೊದಲನೇ ಕವಚ ಕೆ, ಎರಡನೇದು ಎಲ್, ಎಮ್, ಎನ್ ಇದೇ ರೀತಿ ಮುಂದುವರಿತಾ ಇದೆ. ಇನ್ನು ಈ ಕವಚಗಳಲ್ಲಿ ಉಪಕವಚಗಳು ಕಂಡುಬರ್ತಾ ಇದ್ದಾವೆ. ಮೊದಲನೇ ಕವಚದಲ್ಲಿ ಒಂದು ಉಪಕವಚ ಎಸ್ ಅಂತ ಇದೆ, ಎರಡನೇದರಲ್ಲಿ ಎಸ್ ಮತ್ತು ಪಿ, ಮೂರನೇದು ಎಸ್ ಪಿ ಡಿ, ನಾಲ್ಕನೇದರಲ್ಲಿ ಎಸ್ ಪಿ ಡಿ ಎಫ್, ಹೀಗೆ ಇದೇ ರೀತಿ ಕವಚಗಳ ಸಂಖ್ಯೆ ಮುಂದುವರಿಯೋದನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಇನ್ನು ಇಲ್ಲಿ ಹೈಡ್ರೋಜನ್ನ ಒಂದು ವಿಷಯಕ್ಕೆ ಬಂದಾಗ, ಹೈಡ್ರೋಜನ್ನ ಮೊದಲನೇ ಕವಚ ಕೆ ಕವಚ ಒಂದು ಕವಚ ಇದೆ. ಈ ಕೆ ಕವಚವನ್ನು ನಾವು ಗಮನಿಸಿದಾಗ ಕೆ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಕಂಡುಬರ್ತಾ ಇದೆ. ಕೆ ಕವಚ ಸಂಪೂರ್ಣವಾಗಿ ಭರ್ತಿಯಾಗಬೇಕಾದ್ರೆ ಎಸ್ನಲ್ಲಿ ಎರಡು ಎಲೆಕ್ಟ್ರಾನ್ಗಳು ಹಿಡಿತಾ ಇದ್ದಾವೆ ನಮ್ಗೆ ಗೊತ್ತಿರುವ ಹಾಗೆ. ಆದರೆ ಹೈಡ್ರೋಜನಲ್ಲಿ ಕೇವಲ ಒಂದೇ ಎಲೆಕ್ಟ್ರಾನ್ ಇಲ್ಲಿ ಕಂಡುಬರ್ತಾ ಇದೆ. ಇನ್ನು ಈ ಕೆ ಕವಚ ಸಂಪೂರ್ಣವಾಗಿ ತುಂಬಲು ಇನ್ನೂ ಒಂದು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ. ಆದ್ದರಿಂದ ಎರಡು ಹೈಡ್ರೋಜನ್ ಪರಮಾಣುಗಳು ಪರಸ್ಪರ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡ್ಬಿಟ್ಟು ಹೆಚ್ ಟು ಹೈಡ್ರೋಜನ್ ಅಣುವನ್ನು ಉಂಟು ಮಾಡುತ್ತವೆ. ಇಲ್ಲಿ ಗಮನಿಸ್ಬೋದು, ಎರಡು ಹೈಡ್ರೋಜನ್ ಪರಮಾಣುಗಳು ಸೇರಿಬಿಟ್ಟು ಎರಡೂ ಹೈಡ್ರೋಜನ್ ಪರಮಾಣುಗಳು ಪರಸ್ಪರ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡ್ಬಿಟ್ಟು ಹೆಚ್ ಟು ಎಂಬ ಅಣುವನ್ನು ಹೈಡ್ರೋಜನ್ ಅಣುವನ್ನು ಉಂಟು ಮಾಡೋದನ್ನು ನಾವಿಲ್ಲಿ ಚಿತ್ರದ ಮುಖಾಂತರ ನೋಡ್ತಾ ಇದ್ದೀವಿ. ಇದು ಪ್ರತಿ ಪರಮಾಣುವಿಗೂ ತನ್ನ ಕೆ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ಗಳುಳ್ಳ ಹತ್ತಿರದ ರಾಜ ಅನಿಲದ ವಿನ್ಯಾಸ. ಯಾವುದ್ರಿ? ಹೀಲಿಯಂ ಸಂಕೇತ ಹೆಚ್ ಇ, ಹೀಲಿಯಂನ ಪರಮಾಣು ಸಂಖ್ಯೆ ಎರಡು. ಹೀಲಿಯಂನ ಒಂದು ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲಿಕ್ಕೆ ಅನುವು ಮಾಡಿಕೊಡ್ತಾ ಇದೆ. ಗಮನಿಸ್ಬೋದಲ್ಲೇ ಹೆಚ್ ಟು ಹೈಡ್ರೋಜನ್ನ ಅಣು ಇಲ್ಲಿ ಉಂಟಾಗೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ.
ಇದು ಹತ್ತಿರದ ರಾಜ ಅನಿಲ ಯಾವುದು? ಹೀಲಿಯಂ. ರಾಜ ಅನಿಲ ಇಲ್ಲಿ ಗಮನಿಸ್ಬೋದು, ಆಧುನಿಕ ಆವರ್ತ ಕೋಷ್ಟಕವನ್ನು ಗಮನಿಸಿದಾಗ ಏನು 18 ಗುಂಪುಗಳು ಕಂಡು ಬರ್ತಾ ಇದ್ದವು. ಕೊನೆಯ ಗುಂಪು 18ನೇ ಗುಂಪಿನಲ್ಲಿ ಕಂಡು ಬರೋವುಗಳು ರಾಜ ಅನಿಲ ಅಥವಾ ಜಡ ಅನಿಲ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲಿ ಮೊದಲಿಗೆ ಮೊದಲನೇ ಆವರ್ತ ಅಡ್ಡ ಸಾಲುಗಳನ್ನು ಆವರ್ತಗಳಂತ ಕರಿತಾ ಇದ್ದೀವಿ, ಕಂಬ ಸಾಲುಗಳನ್ನು ಗುಂಪುಗಳಂತ ಹೇಳ್ತಾ ಇದ್ದೀವಿ. ಕೊನೆಯ ಗುಂಪಿನ ಒಂದು ಮೊದಲನೇ ಆವರ್ತದಲ್ಲಿ ನಾವು ಗಮನಿಸಿದಾಗ ಇಲ್ಲಿ ಹೀಲಿಯಂ ಕಂಡು ಬರ್ತಾ ಇದೆ. ಹೀಲಿಯಂನ ಒಂದು ಪರಮಾಣು ಸಂಖ್ಯೆ ನಮ್ಗೆ ಗೊತ್ತಿರೋ ಹಾಗೆ 2 ಇದೆ. ಇನ್ನು ನಾವು ಚುಕ್ಕಿ ಇಡುವುದರ ಮೂಲಕ ಇಲ್ಲವೇ ಅಥವಾ ಎಕ್ಸ್ ಗುರುತಿನ ಮೂಲಕ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಚಿತ್ರಿಸಬಹುದು ಅಂತ ಇಲ್ಲಿ ನಾವು ಈಗಾಗಲೇ ಚಿತ್ರದಲ್ಲಿ ನೋಡಿದ್ವಿ. ಇಲ್ಲಿ ಕೂಡ ಗಮನಿಸ್ಬೋದು, 2 ಹೈಡ್ರೋಜನ್ ಪರಮಾಣುಗಳ ನಡುವಿನ ಏಕಬಂಧ. ಏಕಬಂಧ ಒಂದು ಬಂಧ ಉಂಟಾಗಬೇಕಾದ್ರೆ 2 ಎಲೆಕ್ಟ್ರಾನ್ ಪಾಲ್ಗೊಳ್ತಾ ಇದ್ದಾವೆ. ಏಕಬಂಧ 2 ಎಲೆಕ್ಟ್ರಾನ್ಗಳು ನಾವಿಲ್ಲಿ ನೋಡ್ತಾ ಇದ್ದೀವಿ, 2 ಸೇರಿ ಏಕಬಂಧ ಉಂಟು ಮಾಡ್ತಾ ಇದ್ದಾವೆ. ಹಂಚಿಕೆಯಾಗಿರುವ ಜೋಡಿ ಎಲೆಕ್ಟ್ರಾನ್ಗಳು 2 ಹೈಡ್ರೋಜನ್ ಪರಮಾಣುಗಳ ನಡುವೆ ಒಂದು ಸಹವೆಲೆನ್ಸಿ ಬಂಧವನ್ನು ಏರ್ಪಡಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏಕಬಂಧವನ್ನು ಚಿತ್ರದಲ್ಲಿ ತೋರಿಸಿರುವಂತೆ 2 ಪರಮಾಣುಗಳ ನಡುವೆ ಒಂದು ಗೆರೆಯ ಮೂಲಕ ಪ್ರತಿನಿಧಿಸಲಾಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀವಿ ಹೈಡ್ರೋಜನ್ ಇವೆರಡರ ನಡುವೆ ಏಕಬಂಧ ನಾವಿಲ್ಲಿ ತೋರಿಸ್ಬೋದು ಒಂದು ಗೆರೆ ಹೇಳೋದ್ರ ಮೂಲಕ. ಒಂದು ಗೆರೆ ಅಂದರೆ ಅರ್ಥ ಏನಿಲ್ಲಿ 2 ಎಲೆಕ್ಟ್ರಾನ್ಗಳು ಇಲ್ಲಿ ಪಾಲ್ಗೊಳ್ತಾ ಇದ್ದಾವೆ ಅನ್ನೋಂಥದ್ದು ನಾವಿಲ್ಲಿ ತಿಳಿತಾ ಇದ್ದೀವಿ. ಕ್ಲೋರಿನ್ನ ಪರಮಾಣು ಸಂಖ್ಯೆ 17, ಇದರ ಎಲೆಕ್ಟ್ರಾನ್ ವಿನ್ಯಾಸವೇನು ಮತ್ತು ವ್ಯಾಲೆನ್ಸಿ ಎಷ್ಟು? ಇಲ್ಲಿ ಗಮನಿಸ್ಬೋದು ಕ್ಲೋರಿನ್ ಪರಮಾಣು ಸಂಖ್ಯೆ 17, ಎಲೆಕ್ಟ್ರಾನ್ ಹಂಚಿಕೆ 1s2 2s2 2p6 3s2 3p5 17 ಎಲೆಕ್ಟ್ರಾನ್ಗಳಲ್ಲಿ ಒಟ್ಟಾಗಿ ಆಗ್ತಾ ಇದ್ದಾವೆ ಅನ್ನೋಂಥ ನಾವಿಲ್ಲಿ ನೋಡ್ಬೋದು. ಇನ್ನು ಕ್ಲೋರಿನ್ ದ್ವಿಪರಮಾಣೀಯ Cl2 ಅಣುವನ್ನು ಉಂಟು ಮಾಡುತ್ತದೆ. ನೀವೀಗ ಈ ಅಣುವಿನ ಎಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನು ಬರೆಯುವಿರಾ? ಎಲೆಕ್ಟ್ರಾನ್ ಕ್ಲೋರಿನ್ Cl2 ಯಾವ ರೀತಿ ಆಗ್ತಾ ಇದೆ? ದ್ವಿಪರಮಾಣಿ ಅಣು ಇದರ ಒಂದು ಎಲೆಕ್ಟ್ರಾನ್ ಒಂದು ಚುಕ್ಕೆ ರಚನೆಯನ್ನು ಬರಲಿಕ್ಕೆ ಇಲ್ಲಿ ತಿಳಿಸಿದ್ದಾರೆ. ಟ್ರೈ ಮಾಡ್ಬೋದು, ಎಲ್ಲರೂ ಬರಿಬೋದು ನೀವು. ಕೇವಲ ವ್ಯಾಲೆನ್ಸ್ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಮಾತ್ರ ಚಿತ್ರಿಸಬೇಕನ್ನೋದನ್ನು ಇಲ್ಲಿ ಗಮನಿಸಬೇಕಾಗ್ತಾ ಇದೆ. ಏನು ರೀ ವ್ಯಾಲೆನ್ಸ್? ಕೊನೆ ಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ಮಾತ್ರ ಇಲ್ಲಿ ಚಿತ್ರಿಸಬೇಕು. ಆಕ್ಸಿಜನ್ ಅಣುವಿನಲ್ಲಿ 2 ಆಕ್ಸಿಜನ್ ಪರಮಾಣುಗಳ ನಡುವೆ ದ್ವಿಬಂಧ ಏರ್ಪಡುವುದನ್ನು ನಾವು ನೋಡಬಹುದು. ಇದಕ್ಕೆ ಕಾರಣವೆಂದರೆ ಆಕ್ಸಿಜನ್ನ ಒಂದು ಪರಮಾಣು ಎಲ್ ಕವಚದಲ್ಲಿ 6 ಎಲೆಕ್ಟ್ರಾನ್ಗಳನ್ನು ಹೊಂದಿರುವುದು. ಆಕ್ಸಿಜನ್ ಪರಮಾಣು ಸಂಖ್ಯೆ 8 ಇಲ್ಲಿ ಗಮನಿಸ್ಬೋದು. ಆಕ್ಸಿಜನ್ ಪರಮಾಣು ಸಂಖ್ಯೆ 8, 8 ಎಲೆಕ್ಟ್ರಾನ್ಗಳು ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್, ಎರಡನೇ ಕವಚದಲ್ಲಿ 6 ಎಲೆಕ್ಟ್ರಾನ್ ಭರ್ತಿಯಾಗಿದ್ದಾವೆ ಅನ್ನೋಂಥ ನಾವು ನೋಡ್ತಾ ಇದ್ದೀವಿ. ಮೊದಲನೇ ಕವಚ ಕೆ, ಎರಡನೇ ಕವಚ ಯಾವುದ್ರಿ ಎಲ್, ಎಲ್ ಕವಚದಲ್ಲಿ 6 ಎಲೆಕ್ಟ್ರಾನ್ ಹೊಂದಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಅಷ್ಟಕ ವಿನ್ಯಾಸವಾಗಲು ಇದಕ್ಕೆ ಇನ್ನೂ 2 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಇಲ್ಲಿ ಗಮನಿಸ್ಬೋದು Ns2 Np6 2 ಎಲೆಕ್ಟ್ರಾನ್ನ ಇಲ್ಲಿ ಕೊರತೆ ಇದೆ ಅಥವಾ 2 ಎಲೆಕ್ಟ್ರಾನ್ಗಳ ಒಂದು ಅವಶ್ಯಕತೆ ಇದೆ ಅನ್ನೋಂಥ ನಾವು ನೋಡ್ತಾ ಇದ್ವಿ. ಆದ್ದರಿಂದ ಆಕ್ಸಿಜನ್ನ ಪ್ರತಿ ಪರಮಾಣುವು ಇನ್ನೊಂದು ಆಕ್ಸಿಜನ್ ಪರಮಾಣುವಿನೊಂದಿಗೆ 2 ಎಲೆಕ್ಟ್ರಾನ್ಗಳ ಹಂಚಿಕೆ ಮಾಡ್ಕೊಂಡ್ಬಿಟ್ಟು ಅಲ್ಲೇನು 2 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ, ಈ 2 ಎಲೆಕ್ಟ್ರಾನ್ಗಳು ಆಕ್ಸಿಜನ್ನ ಪ್ರತಿ ಪರಮಾಣುವು ಇನ್ನೊಂದು ಆಕ್ಸಿಜನ್ ಪರಮಾಣುವಿನೊಂದಿಗೆ 2 ಎಲೆಕ್ಟ್ರಾನ್ಗಳ ಹಂಚಿಕೆ ಮಾಡ್ಕೊಂಡ್ಬಿಟ್ಟು ಚಿತ್ರದಲ್ಲಿ ನಾವಿಲ್ಲಿ ನೋಡ್ತಾ ಇದ್ವಿ, ಚಿತ್ರದಲ್ಲಿ ತೋರಿಸಿರುವ ರಚನೆಯನ್ನು ಉಂಟು ಮಾಡ್ತಾ ಇದೆ. 2 ಎಲೆಕ್ಟ್ರಾನ್ಗಳು ಹಂಚಿಕೆ ಆಗಿದ್ದದ್ದು ನಾವೆಲ್ಲ ನೋಡ್ತಾ ಇದ್ವಿ. ಇಲ್ಲಿ ಗಮನಿಸ್ಬೋದು ಆಕ್ಸಿಜನ್ ಪರಮಾಣುಗಳು ಎಲೆಕ್ಟ್ರಾನ್ಗಳ ಹಂಚಿಕೆ ಮಾಡಿಬಿಟ್ಟು ಹಂಚಿಕೆ ಆಗಿಬಿಟ್ಟು ಏನಾಗ್ತಾ ಇದೆ, ಇವರಲ್ಲಿ ದ್ವಿಬಂಧ ಏರ್ಪಟ್ಟಿದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಕ್ಸಿಜನ್ನ ಅಣು ಇಲ್ಲಿ ಏರ್ಪಡ್ತಾ ಇದೆ. ಪ್ರತಿ ಆಕ್ಸಿಜನ್ ಪರಮಾಣುವಿನಿಂದ ಬಂದ 2 ಎಲೆಕ್ಟ್ರಾನ್ಗಳು 2 ಜೊತೆ ಎಲೆಕ್ಟ್ರಾನ್ ಹಂಚಿಕೆಗೆ ಕಾರಣ ಆಗ್ತಾ ಇದ್ದಾವೆ. ಈ ಆಕ್ಸಿಜನ್ ಮತ್ತು ಈ ಆಕ್ಸಿಜನ್, ಪ್ರತಿ ಆಕ್ಸಿಜನ್ ಪರಮಾಣುವಿನಿಂದ ಬಂದಿರುವಂಥ 2 ಎಲೆಕ್ಟ್ರಾನ್ಗಳು 2 ಜೊತೆ ಎಲೆಕ್ಟ್ರಾನ್ ಹಂಚಿಕೆಗೆ ಇಲ್ಲಿ ಕಾರಣ ಆಗ್ತಾ ಇದ್ದಾವೆ ಅನ್ನೋಂತ ನಾವಿಲ್ಲಿ ನೋಡ್ಬೋದು. ಇದರಿಂದ 2 ಪರಮಾಣುಗಳ ನಡುವೆ ದ್ವಿಬಂಧ ಇಲ್ಲಿ ಏರ್ಪಡೋದನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ದ್ವಿಬಂಧ ಏರ್ಪಡಬೇಕಾದ್ರೆ 2 ಜೊತೆ ಎಲೆಕ್ಟ್ರಾನ್ಗಳಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ಒಂದು ಆಕ್ಸಿಜನ್ ಪರಮಾಣು ಮತ್ತು 2 ಹೈಡ್ರೋಜನ್ ಪರಮಾಣುಗಳ ನಡುವಿನ ಬಂಧದ ಸ್ವಭಾವವನ್ನು ತೋರಿಸುವಂಥ ನೀರಿನ ಅಣುವನ್ನು ನೀವೀಗ ಚಿತ್ರಿಸಬಲ್ಲಿರ? ನೀರು ಅಣುಸೂತ್ರ H2O ನಾವಿಲ್ಲಿ ಗಮನಿಸ್ಬೋದು. 2 ಹೈಡ್ರೋಜನ್ ಮತ್ತು 1 ಆಕ್ಸಿಜನ್, 1 ಆಕ್ಸಿಜನ್ ಪರಮಾಣು ಮತ್ತು 2 ಹೈಡ್ರೋಜನ್ ಪರಮಾಣು ನಡುವೆ ಬಂಧದ ಸ್ವಭಾವವನ್ನು ತೋರಿಸುವಂಥ ನೀರಿನ ಅಣುವನ್ನು ಚಿತ್ರಿಸಲಿಕ್ಕೆ ಹೇಳಿದ್ದಾರೆ. ಇನ್ನು ಈ ಅಣುವು ಏಕಬಂಧಗಳನ್ನು ಮತ್ತು ದ್ವಿಬಂಧಗಳನ್ನು ಹೊಂದಿದೆಯೇ? ನಾವಿಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಅಣುವಿನಲ್ಲಿ ಏಕಬಂಧ ಮತ್ತು ದ್ವಿಬಂಧ ಹೊಂದಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗ್ತಾ ಇದೆ. ದ್ವಿಪರಮಾಣೀಯ ಅಣುವಾದ ನೈಟ್ರೋಜನ್ನಲ್ಲಿ ಏನಾಗುತ್ತದೆ ಅಂತ ಒಂದು ಪ್ರಶ್ನೆ. ನೈಟ್ರೋಜನ್ನ ಪರಮಾಣು ಸಂಖ್ಯೆ 7, ಅದರ ಎಲೆಕ್ಟ್ರಾನ್ ವಿನ್ಯಾಸ ಮತ್ತು ಸಂಯೋಗ ಸಾಮರ್ಥ್ಯವೇನು? ಎಲೆಕ್ಟ್ರಾನ್ ವಿನ್ಯಾಸ ನಾವಿಲ್ಲಿ ಬರಿಬೋದು. ಪರಮಾಣು ಸಂಖ್ಯೆ 7,
ಮೊದಲನೇ ಕವಚದಲ್ಲಿ ಎರಡು ಎಲೆಕ್ಟ್ರಾನ್, ಎರಡನೇ ಕವಚದ ಎಸ್ನಲ್ಲಿ ಎರಡು, ಎರಡನೇ ಕವಚದ ಪಿನಲ್ಲಿ ಮೂರು, ಒಟ್ಟು ಏಳು ಎಲೆಕ್ಟ್ರಾನ್ ಇಲ್ಲಿ ಭರ್ತಿ ಆಗ್ತಾ ಇದ್ದವು. ಅದೇ ರೀತಿ ಅಷ್ಟಕ ವಿನ್ಯಾಸ ಹೊಂದಲು ನೈಟ್ರೋಜನ್ ಅಣುವಿನಲ್ಲಿ ಪ್ರತಿ ನೈಟ್ರೋಜನ್ ಪರಮಾಣು ಮೂರು ಎಲೆಕ್ಟ್ರಾನ್ಗಳನ್ನು ನೀಡಿ ಮೂರು ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ತಾ ಇದೆ. ಎನ್ ಎಸ್ ಟು ಎನ್ ಪಿ ಸಿಕ್ಸ್ ಅಷ್ಟಕ ವಿನ್ಯಾಸ ಆಗಬೇಕಾದ್ರೆ ಇಲ್ಲಿ ಮೂರು ಎಲೆಕ್ಟ್ರಾನ್ನ ಕೊರತೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಪ್ರತಿ ನೈಟ್ರೋಜನ್ ಪರಮಾಣು ಮೂರು ಎಲೆಕ್ಟ್ರಾನ್ಗಳನ್ನು ನೀಡಿ ಮೂರು ಜೊತೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ತಾ ಇದೆ. ಇದು ಎರಡು ಪರಮಾಣುಗಳ ನಡುವೆ ತ್ರಿಬಂಧವನ್ನು ಉಂಟು ಮಾಡ್ತಾ ಇದೆ. ತ್ರಿಬಂಧ ಗಮನಿಸ್ಬೋದು, ಅಲ್ಲಿ ತ್ರಿಬಂಧ ಮೂರು ಜೊತೆ ಎಲೆಕ್ಟ್ರಾನ್ಗಳು, ಒಂದು ಜೊತೆ ಆದಾಗ ಏಕಬಂಧ, ಎರಡು ದ್ವಿಬಂಧ, ಮೂರು ಜೊತೆ ತ್ರಿಬಂಧ ಇಲ್ಲಿ ಉಂಟು ಮಾಡೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ನೈಟ್ರೋಜನ್ ಎಲೆಕ್ಟ್ರಾನ್ ಚುಕ್ಕೆ ರಚನೆ ಮತ್ತು ಅದರ ತ್ರಿಬಂಧವನ್ನು ಚಿತ್ರದಲ್ಲಿ ನಾವು ನೋಡ್ಬೋದು. ಇನ್ನು ಅಮೋನಿಯಾದ ಅಣುಸೂತ್ರ ಎನ್ ಎಚ್ 3, ಈ ಅಣುವಿನ ಎಲ್ಲ ನಾಲ್ಕು ಪರಮಾಣುಗಳು ಹೇಗೆ ರಾಜ ಅನಿಲದ ವಿನ್ಯಾಸ ಪಡೆಯುತ್ತವೆ ಎಂಬುದನ್ನು ಎಲೆಕ್ಟ್ರಾನ್ ಚುಕ್ಕೆ ರಚನೆಯಿಂದ ತೋರಿಸಬಲ್ಲಿರಾ ಅಂತ ಒಂದು ಪ್ರಶ್ನೆ ಮಾಡಿ ನೋಡ್ಬೇಕು. ನೀವೆಲ್ಲರೂ ನೋಡ್ಬೋದು ಇಲ್ಲಿ ಎನ್ ಎಚ್ 3 ಯಾವ ರೀತಿ ರಾಜ ಅನಿಲದ ವಿನ್ಯಾಸವನ್ನು ನಾಲ್ಕು ಪರಮಾಣುಗಳು, ಈ ಅಣುವಿನ ಎಲ್ಲ ನಾಲ್ಕು ಪರಮಾಣುಗಳು ಪಡೀತಾವೆ ಅನ್ನೋಂಥನ್ನು ನೀವೆಲ್ಲರೂ ಪ್ರಯತ್ನ ಮಾಡಬೇಕು. ಈ ಅಣು ಏಕಬಂಧ, ದ್ವಿಬಂಧ ಅಥವಾ ತ್ರಿಬಂಧಗಳನ್ನು ಹೊಂದಿರಬಹುದೇ? ಇದನ್ನು ಒಂದು ಪ್ರಶ್ನೆ ನಮಗಿಲ್ಲಿ ಉತ್ತರ ಇದನ್ನು ಮಾಡಿ ನೋಡಿದಾಗ ಸಿಗ್ತಾ ಇದೆ. ಈಗ ನಾವು ಕಾರ್ಬನ್ ಸಂಯುಕ್ತವಾದ ಮೀಥೇನ್ ಕಡೆ ಗಮನ ಹರಿಸೋಣ. ಮೀಥೇನ್, ಮೀಥೇನ್ ಅಣುಸೂತ್ರ ಸಿ ಎಚ್ 4. ಮೀಥೇನನ್ನು ವ್ಯಾಪಕವಾಗಿ ಇಂಧನವಾಗಿ ಬಳಸಲಾಗ್ತಾ ಇದೆ ಮತ್ತು ಇದು ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲ ಇವುಗಳ ಒಂದು ಪ್ರಮುಖ ಘಟಕ. ಯಾವುದು? ಮೀಥೇನ್. ಇಲ್ಲಿ ಮುಖ್ಯವಾಗಿ ಇಂಧನದ ರೂಪದಲ್ಲಿ ಮತ್ತು ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲಗಳ ಒಂದು ಪ್ರಮುಖ ಘಟಕ ಆಗಿ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೇವೆ. ಘಟಕ ಆಗಿರ್ತಾ ಇದೆ. ಸಿ ಎನ್ ಜಿ ಗಮನಿಸ್ಬೋದು, ಕಾಂಟ್ರಾಕ್ಟೆಡ್ ನ್ಯಾಚುರಲ್ ಗ್ಯಾಸ್, ಸಂಪೀಡಿತ ನೈಸರ್ಗಿಕ ಅನಿಲ. ಕಾರ್ಬನ್ನಿಂದ ಉಂಟಾಗುವ ಅತ್ಯಂತ ಸರಳ ಸಂಯುಕ್ತಗಳಲ್ಲಿ ಇದು ಒಂದು. ಮೀಥೇನ್ ಅಣುಸೂತ್ರ ನಾವು ನೋಡಿದ್ವಿ ಸಿ ಎಚ್ 4. ನಿಮಗೆ ತಿಳಿದಿರುವಂತೆ ಹೈಡ್ರೋಜನ್ನ ವ್ಯಾಲೆನ್ಸಿ ಒಂದು ಆಗಲೇ ನಾವು ನೋಡಿದ್ವಿ. ಕಾರ್ಬನ್ನಲ್ಲಿ ನಾಲ್ಕು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳಿರೋದ್ರಿಂದ ಅದು ಟೆಟ್ರಾವ್ಯಾಲೆಂಟ್ ಆಗಿದೆ. ಟೆಟ್ರಾ ಅಂದರೆ ನಾಲ್ಕು, ಟೆಟ್ರಾವ್ಯಾಲೆನ್ಸ್, ಟೆಟ್ರಾವ್ಯಾಲೆಂಟ್ ಅಂದರೆ ನಾಲ್ಕು ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳಲ್ಲಿ ಕಂಡುಬರ್ತಾ ಇದ್ದವು. ರಾಜ ಅನಿಲದ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಲು ಕಾರ್ಬನ್ ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳಲ್ಲಿ ನಾವು ಚಿತ್ರದಲ್ಲಿ ತೋರಿಸಿರುವಂತೆ ನಾಲ್ಕು ಹೈಡ್ರೋಜನ್ ಪರಮಾಣುಗಳೊಂದಿಗೆ ಹಂಚಿಕೊಳ್ತಾ ಇದೆ. ರಾಜ ಅನಿಲದ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಬೇಕಾದ್ರೆ ಕಾರ್ಬನ್ನ ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ನಾವು ನೋಡ್ಬೋದಲ್ಲಿ ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಈ ರೀತಿ ಇಂದು ನಾಲ್ಕು ಹೈಡ್ರೋಜನ್ ಪರಮಾಣುಗಳೊಂದಿಗೆ ಹಂಚಿಕೆ ಆಗಿಬಿಟ್ಟು ಸಿ ಎಚ್ 4 ಅಥವಾ ಮೀಥೇನಲ್ಲಿ ಉಂಟಾಗೋದನ್ನು ನಾವಿಲ್ಲಿ ನೋಡ್ಬೋದು. ಇದೇ ಮೀಥೇನ ಒಂದು ಎಲೆಕ್ಟ್ರಾನ್ ಚುಕ್ಕೆ ರಚನೆಯಲ್ಲಿ ನೋಡ್ತಾ ಇದ್ದೀವಿ. ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಇಂತಹ ಬಂಧಗಳನ್ನು ಸಹ ವ್ಯಾಲೆನ್ಸಿ ಬಂಧಗಳು ಎನ್ನುವರು. ಗಮನಿಸ್ಬೋದು, ಯಾವುದೇ ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಜೋಡಿಗಳ ಹಂಚಿಕೆಯಿಂದ, ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾಗಿರುವಂತಹ ಬಂಧಕ್ಕೆ ಸಹ ವ್ಯಾಲೆನ್ಸಿ ಬಂಧ ಅಂತ ಕರಿತಾ ಇದ್ದೀವಿ. ಸಹ ವ್ಯಾಲೆನ್ಸಿ ಬಂಧದಿಂದ ಉಂಟಾದ ಅಣುಗಳಲ್ಲಿ ಅಣುವಿನೊಳಗಿನ ಬಂಧಗಳು ಪ್ರಬಲವಾಗಿರುತ್ತವೆ. ಸಹ ವ್ಯಾಲೆನ್ಸಿ ಬಂಧದಿಂದ ಉಂಟಾಗಿರುವಂಥ ಅಣುಗಳಲ್ಲಿ ಅಣುವಿನೊಳಗಿನ ಬಂಧಗಳು ಅತ್ಯಂತ ಪ್ರಬಲವಾಗಿರ್ತಾವೆ ಅನ್ನೋಂಥ ನಾವಿಲ್ಲಿ ತಿಳಿಬೇಕು. ಆದರೆ ಅಂತರಾಣುವಿಕ ಬಲವು ತುಂಬ ಕಡಿಮೆ ಇರುತ್ತದೆ. ಅಣುಗಳ ನಡುವೆ ಇರುವಂಥ ಅಂತರಾಣುವಿಕ ಬಲವು ತುಂಬ ಕಡಿಮೆ ಇರುವುದನ್ನು ಕೂಡ ನಾವಿಲ್ಲಿ ತಿಳಿಬೇಕು. ಇದರಿಂದಾಗಿ ಈ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆ. ಪರೀಕ್ಷೆಯಲ್ಲಿ ಪ್ರಶ್ನೆ ಬರ್ಬೋದು, ಸಹವ್ಯಾಲೆನ್ಸಿ ಬಂಧದಿಂದ ಉಂಟಾದಂಥ ಅಣುಗಳ ಒಂದು ಸಂಯುಕ್ತಗಳಲ್ಲಿ ದ್ರವಣ ಬಿಂದು ಮತ್ತು ಕುದಿ ಬಿಂದು ಕಡಿಮೆ ಆಗಿದೆ. ಅಂತರಾಣುವಿಕ ಬಲವು ಕಡಿಮೆ ಇರ್ತಾ ಇದೆ, ಇದರಿಂದಾಗಿ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದು ಕಡಿಮೆ ಅನ್ನುವಂಥ ನಾವಿಲ್ಲಿ ತಿಳಿಬೇಕು. ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳು ಹಂಚಿಕೆ ಆಗಿರುವುದರಿಂದ ಮತ್ತು ಯಾವುದೇ ವಿದ್ಯುತ್ತಾವೇಶಯುಕ್ತ ಕಣಗಳು ಉಂಟಾಗದಿರುವುದರಿಂದ ಸಹ ವ್ಯಾಲೆನ್ಸಿ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು. ಇದನ್ನು ಕೂಡ ಗಮನಿಸ್ಬೋದು, ಸಹ ವ್ಯಾಲೆನ್ಸಿ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು ಯಾಕಾಗಿದ್ದಾವೆ? ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳು ಹಂಚಿಕೆ ಆಗಿರುವುದರಿಂದ ಮತ್ತು ಯಾವುದೇ ವಿದ್ಯುದಾವೇಶಯುಕ್ತ ಕಣಗಳು ಉಂಟಾಗದಿರುವುದರಿಂದ ಸಹ ವ್ಯಾಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳು ಅನ್ನುವಂಥದ್ದನ್ನು ಇಲ್ಲಿ ತಿಳಿಬೇಕು. ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಕಾರ್ಬನ್ನಿನ ಬಹುರೂಪಗಳನ್ನು ನಾವಿಲ್ಲಿ ನೋಡ್ಬೋದು. ವಜ್ರ, ಗ್ರಾಫೈಟ್ ಮತ್ತು ಬಕ್ ಮಿನಿಸ್ಟರ್ ಫುಲರಿನ್ ಇವುಗಳ ರಚನೆಯನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ನಾವಿಲ್ಲಿ ತಿಳ್ಕೊಳ್ಬಹುದು. ಮುಂದುವರಿತ ಕಾರ್ಬನ್ನ ಪರಿವರ್ತನೆಯ ಸ್ವಭಾವ. ವಿವಿಧ ಧಾತುಗಳಲ್ಲಿ ಮತ್ತು ಸಂಯುಕ್ತಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಸಹವ್ಯಾಲೆನ್ಸಿ ಬಂಧ ಉಂಟಾಗುವುದನ್ನು ನಾವು ನೋಡಿದ್ವಿ. ಕಾರ್ಬನ್ನ ಸರಳ ಸಂಯುಕ್ತವಾದ ಮೀಥೇನ ರಚನೆಯನ್ನು ಈಗಾಗಲೇ ನಾವು ನೋಡಿದ್ವಿ. ನಾವು ಉಪಯೋಗಿಸುವ ಅನೇಕ ವಸ್ತುಗಳು ಕಾರ್ಬನ್ನಿಂದ ಮಾಡಲ್ಪಟ್ಟಿವೆ ಅನ್ನುವಂಥದ್ದನ್ನು ಈ ಅಧ್ಯಯನದ ಒಂದು ಪ್ರಾರಂಭಿಕ ಹಂತದಲ್ಲಿನೇ ಕೂಡ ನಾವು ತಿಳ್ಕೊಂಡಿದ್ವಿ.
ಅಷ್ಟೇ ಅಲ್ಲದೆ ನಮ್ಮ ದೇಹವು ಕಾರ್ಬನ್ ಸಂಯುಕ್ತಗಳಿಂದ ತಯಾರಾಗಿದೆ. ರಸಾಯನಶಾಸ್ತ್ರಜ್ಞರಿಗೆ ತಿಳಿದಿರುವ ಅಣುಸೂತ್ರದೊಂದಿಗಿನ ಕಾರ್ಬನ್ ಸಂಯುಕ್ತಗಳ ಸಂಖ್ಯೆ ಮಿಲಿಯನ್ಗಳಷ್ಟು ಎಂದು ಇತ್ತೀಚೆಗೆ ಅಂದಾಜಿಸಲಾಗಿದೆ. ಕಾರ್ಬನ್ ಸಂಯುಕ್ತಗಳನ್ನು ಗಮನಿಸ್ಬೋದು. ರಸಾಯನಶಾಸ್ತ್ರಜ್ಞರು ತಮ್ಮ ಒಂದು ಮಾಹಿತಿಯ ಪ್ರಕಾರ ರಸಾಯನಶಾಸ್ತ್ರಜ್ಞರಿಗೆ ತಿಳಿದಿರುವಂಥ ಅಣುಸೂತ್ರದೊಂದಿಗಿನ ಕಾರ್ಬನ್ ಸಂಯುಕ್ತಗಳ ಸಂಖ್ಯೆ ಎಷ್ಟಿದೆ ಅಂದರೆ ಮಿಲಿಯನ್ಗಳಷ್ಟು ಅಂತ ಅಂದಾಜು ಮಾಡಿದ್ದಾರೆ. ಇದು ಇತರೆ ಎಲ್ಲ ಧಾತುಗಳು ಉಂಟು ಮಾಡುವ ಸಂಯುಕ್ತಗಳ ಒಟ್ಟು ಸಂಖ್ಯೆಗಿಂತ ತುಂಬ ಅಧಿಕ. ಕಾರ್ಬನ್ನಲ್ಲಿಯೇ ಇಂಥ ಗುಣವನ್ನು ಏಕೆ ನೋಡುತ್ತೇವೆ ಅಂತ ಒಂದು ಪ್ರಶ್ನೆ. ಈ ಗುಣ ಇತರೆ ಧಾತುಗಳಿಗೆ ಏಕಿಲ್ಲ? ಸಹವೆಲೆನ್ಸಿಯ ಬಂಧದ ಸ್ವರೂಪವು ಕಾರ್ಬನ್ ಬೃಹತ್ ಸಂಖ್ಯೆಯ ಸಂಯುಕ್ತಗಳನ್ನು ಉಂಟು ಮಾಡುವಂತೆ ಮಾಡಿದೆ ಅಂತ ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತಾ ಇದೆ. ಇನ್ನು ಕಾರ್ಬನ್ನಲ್ಲಿ ನಾವು ವಿಶೇಷವಾಗಿ ಎರಡು ಪ್ರಮುಖ ಅಂಶಗಳನ್ನು ಗಮನಿಸ್ತಾ ಇದ್ದೀವಿ. ಕಾರ್ಬನ್ನಲ್ಲಿ ಗಮನಿಸ್ಬೋದಂಥ ಎರಡು ಅಂಶಗಳನ್ನು, ಪ್ರಮುಖ ಅಂಶಗಳನ್ನು ನಾವೆಲ್ಲಿ ತಿಳ್ಕೊಳ್ಳೋಣ ಒಂದೊಂದಾಗಿ. ಮೊದಲಿಗೆ ಕಾರ್ಬನ್ನ ಒಂದು ಅನನ್ಯ ಗುಣ ಅಂದರೆ ಇದು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡ್ತಾ ಇದೆ. ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸ್ಕೊಳ್ತಾ ಇದೆ, ಬಂಧಗಳನ್ನು ಏರ್ಪಡಿಸ್ಕೊಂಡ್ಬಿಟ್ಟು ಬೃಹತ್ ಅಣುವನ್ನು ಕೊಡ್ತಾ ಇದೆ. ಇನ್ನು ಕಾರ್ಬನ್ನಿನ ಈ ಗುಣವನ್ನು ನಾವು ಕೆಟನೀಕರಣ ಅಂತ ಕರಿತಾ ಇದ್ದೀವಿ. ಕೆಟನೀಕರಣ ಅಂದ್ರೇನು ರೀ? ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸ್ಕೊಂಡ್ಬಿಟ್ಟು ಬೃಹತ್ ಅಣುವನ್ನು ಕೊಡುವಂಥದ್ದನ್ನು ನಾವು ಈ ಗುಣಕ್ಕೆ ಕೆಟನೀಕರಣ ಅಂತ ಕರಿತಾ ಇದ್ದೀವಿ. ಈ ಸಂಯುಕ್ತಗಳು ಕಾರ್ಬನ್ನ ನೇರ ಸರಪಳಿ, ಕಾಲು ಸರಪಳಿ ಅಥವಾ ಉಂಗುರಾಕಾರದ ಜೋಡಣೆಗಳನ್ನು ಹೊಂದಿರಬಹುದು. ನೇರ ಸರಪಳಿ ರೂಪದಲ್ಲಿರ್ಬೋದು ಅಥವಾ ಕವಲು ಸರಪಳಿ ರೂಪದಲ್ಲಿರ್ಬೋದು ಅಥವಾ ಉಂಗುರಾಕೃತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಂಡುಬರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಇದರ ಜೊತೆಗೆ ಕಾರ್ಬನ್ ಪರಮಾಣುಗಳು ಏಕಬಂಧ, ದ್ವಿಬಂಧ ಅಥವಾ ತ್ರಿಬಂಧದಿಂದ ಜೋಡಣೆಗೊಂಡಿರಬಹುದು. ಏಕಬಂಧ ಇರ್ಬೋದು ಅಥವಾ ಇಲ್ಲಿ ದ್ವಿಬಂಧ ಇರ್ಬೋದು ಅಥವಾ ತ್ರಿಬಂಧ ಇಲ್ಲಿ ಉಂಟಾಗುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತಾ ಇದ್ದೀವಿ. ಏಕಬಂಧ ಕಂಡು ಬಂತಂದರೆ ಕಾರ್ಬನ್ ಪರಮಾಣುಗಳ ನಡುವೆ ಅದಕ್ಕೆ ಪರ್ಯಾಪ್ತ ಸಂಯುಕ್ತ ಅಂತ ನಾವಿಲ್ಲಿ ಕರಿತಾ ಇದ್ದೀವಿ. ಕಾರ್ಬನ್ ಸಂಯುಕ್ತಗಳಲ್ಲಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಕಂಡು ಬಂದರೆ ಅಂತಹ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೀವಿ. ಕಾರ್ಬನ್ ಪರಮಾಣುಗಳ ನಡುವೆ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಕಂಡು ಬಂತಂದ್ರೆ ಅಂತಹ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತ ಅಂತ ಕರಿತಾ ಇದ್ದೀವಿ. ಕಾರ್ಬನ್ ಸಂಯುಕ್ತಗಳಲ್ಲಿ ಕಂಡುಬರುವಷ್ಟು ಪ್ರಮಾಣದಲ್ಲಿ ಕೆಟನೀಕರಣ ಗುಣವನ್ನು ಇತರೆ ಯಾವುದೇ ಧಾತುಗಳಲ್ಲೂ ನಾವು ಕಾಣಂಗಿಲ್ಲ. ನಾವು ಗಮನಿಸ್ಬೇಕಿಲ್ಲಿ ಈ ಕೆಟನೀಕರಣ ವಿಶೇಷ ಗುಣ ಕಾರ್ಬನ್ ಸಂಯುಕ್ತದಲ್ಲಿ ಏನಿದೆ ಇಂಥ ಗುಣ ಇತರೆ ಯಾವುದೇ ಧಾತುಗಳು ತೋರ್ಪಡಿಸುವುದಿಲ್ಲ. ಸಿಲಿಕಾನ್ ಹೈಡ್ರೋಜನ್ನೊಂದಿಗೆ ಸಂಯುಕ್ತಗಳನ್ನುಂಟು ಮಾಡ್ತಾ ಇದೆ. ಈ ಸರಪಳಿಗಳಲ್ಲಿ 7 to 8 ಪರಮಾಣುಗಳು ಇರ್ತಾ ಇದ್ದವು. ಸಿಲಿಕಾನ್ ಹೈಡ್ರೋಜನ್ನೊಂದಿಗೆ ಸೇರಿಬಿಟ್ಟು ಸಂಯುಕ್ತ ಉಂಟು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಸರಪಳಿಗಳಲ್ಲಿ 7 to 8 ಪರಮಾಣುಗಳು ಕಂಡುಬರ್ತಾ ಇದ್ದಾವೆ. ಆದರೆ ಈ ಸಂಯುಕ್ತಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ. ಕಾರ್ಬನ್ ಕಾರ್ಬನ್ ಬಂಧವು ಹೆಚ್ಚು ಪ್ರಬಲವಾಗಿರೋದ್ರಿಂದ ಸ್ಥಿರವಾಗಿದೆ. ಗಮನಿಸ್ಬೋದಲ್ಲಿ ಕಾರ್ಬನ್ ಕಾರ್ಬನ್ ಬಂಧವು ಹೆಚ್ಚು ಪ್ರಬಲವಾಗಿರೋದ್ರಿಂದ ಸ್ಥಿರವಾಗಿರ್ತಾ ಇದೆ. ಇದರಿಂದಾಗಿ ನಮಗೆ ಕಾರ್ಬನ್ ಪರಮಾಣುಗಳ ಪರಸ್ಪರ ಜೋಡಣೆ ಇರುವ ಹೆಚ್ಚಿನ ಸಂಖ್ಯೆಯ ಸಂಯುಕ್ತಗಳಲ್ಲಿ ದೊರೀತಾ ಇದ್ದಾವೆ. ಇನ್ನು ಎರಡನೇದು ಕಾರ್ಬನ್ನ ವ್ಯಾಲೆನ್ಸಿ 4. ನಮ್ಗೆ ಗೊತ್ತಿರೋ ಹಾಗೆ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಕಾರ್ಬನಲ್ಲಿದ್ದಾವೆ. ಇದರಿಂದಾಗಿ ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಏಕ ವ್ಯಾಲೆನ್ಸಿಯ ಧಾತುಗಳೊಂದಿಗೆ ಜೋಡಣೆಗೊಳ್ಳುವ ಸಾಮರ್ಥ್ಯ ಹೊಂದಿದೆ. 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇರೋದ್ರಿಂದ ಕಾರ್ಬನ್ 4 ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಏಕ ವ್ಯಾಲೆನ್ಸಿಯ ಧಾತುಗಳೊಂದಿಗೆ ಜೋಡಣೆಗೊಳ್ಳುವಂಥ ಸಾಮರ್ಥ್ಯ ಇದೆ. ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಸಲ್ಫರ್, ಕ್ಲೋರಿನ್ ಮತ್ತು ಇತರೆ ಹಲವಾರು ಧಾತುಗಳೊಂದಿಗೆ ವಿಶಿಷ್ಟ ಗುಣಗಳಂತ ಕಾರ್ಬನ್ ಸಂಯುಕ್ತಗಳನ್ನು ಉಂಟು ಮಾಡ್ತಾ ಇದೆ. ಕಾರ್ಬನ್ನು ಹೈಡ್ರೋಜನ್ನೊಂದಿಗೆ, ಆಕ್ಸಿಜನ್ನೊಂದಿಗೆ, ನೈಟ್ರೋಜನ್ನು, ಸಲ್ಫರ್, ಕ್ಲೋರಿನ್ ಮತ್ತು ಇತರೆ ಹಲವಾರು ಧಾತುಗಳೊಂದಿಗೆ ವಿಶಿಷ್ಟ ಗುಣಗಳಂತ ಕಾರ್ಬನ್ ಸಂಯುಕ್ತಗಳನ್ನು ಉಂಟು ಮಾಡ್ತಾ ಇದೆ. ಈ ಗುಣಗಳು ಅಣುವಿನಲ್ಲಿರುವ ಕಾರ್ಬನನ್ನು ಹೊರತುಪಡಿಸಿ ಇತರೆ ಧಾತುಗಳನ್ನು ಅವಲಂಬಿಸಿದೆ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಳ್ಬೇಕು. ಕಾರ್ಬನ್ ಇತರೆ ಧಾತುಗಳೊಂದಿಗೆ ಉಂಟು ಮಾಡುವ ಬಂಧಗಳು ಸಾಕಷ್ಟು ಪ್ರಬಲವಾಗಿದ್ದು ಈ ಸಂಯುಕ್ತಗಳನ್ನು ಹೆಚ್ಚು ಸ್ಥಿರವಾಗಿರುವಂತೆ ಮಾಡುತ್ತವೆ. ಇಲ್ಲಿ ಗಮನಿಸ್ಬೋದು, ಕಾರ್ಬನ್ ಇತರೆ ಧಾತುಗಳೊಂದಿಗೆ ಉಂಟು ಮಾಡುವಂಥ ಬಂಧಗಳನ್ನು ಗಮನಿಸಿದಾಗ ಅತ್ಯಂತ ಪ್ರಬಲವಾಗಿರುವಂಥದ್ದು, ಸಾಕಷ್ಟು ಪ್ರಬಲವಾಗಿದ್ದು ಈ ಸಂಯುಕ್ತಗಳನ್ನು ಹೆಚ್ಚು ಸ್ಥಿರವಾಗಿರುವಂತೆ ಮಾಡ್ತಾ ಇದ್ದಾವೆ.
ಕಾರ್ಬನ್ ಪ್ರಬಲ ಬಂಧಗಳನ್ನು ಉಂಟು ಮಾಡಲು ಒಂದು ಕಾರಣ ಏನಂದರೆ ಅದರ ಗಾತ್ರ ಚಿಕ್ಕದಾಗಿರೋದು ಗಮನಿಸ್ಬೇಕಲ್ಲಿ. ಕಾರ್ಬನ್ ಪ್ರಬಲ ಬಂಧಗಳನ್ನು ಉಂಟು ಮಾಡಲಿಕ್ಕೆ ಒಂದು ಪ್ರಮುಖ ಕಾರಣ ಏನಂದರೆ ಅದರ ಗಾತ್ರ ಚಿಕ್ಕದಾಗಿರೋದು. ಇದು ಹಂಚಿಕೊಂಡ ಎಲೆಕ್ಟ್ರಾನ್ಗಳನ್ನು ಪರಮಾಣು ಬೀಜ ಕೇಂದ್ರವು ಪ್ರಬಲವಾಗಿ ಹಿಡಿದಿಟ್ಕೊಳ್ಳುವಂತೆ ಮಾಡ್ತಾ ಇದೆ. ಹಂಚಿಕೆ ಆಗಿರುವಂಥ ಅಥವಾ ಹಂಚಿಕೊಂಡಿರುವಂಥ ಎಲೆಕ್ಟ್ರಾನ್ಗಳನ್ನು ಪರಮಾಣು ಬೀಜ ಕೇಂದ್ರವು ಪ್ರಬಲವಾಗಿ ಹಿಡಿದಿಟ್ಕೊಳ್ಳುವಂತೆ ಮಾಡ್ತಾ ಇದೆ. ದೊಡ್ಡ ಪರಮಾಣುಗಳನ್ನು ಹೊಂದಿರುವ ಧಾತುಗಳು ಉಂಟು ಮಾಡುವ ಬಂಧಗಳು ಹೆಚ್ಚು ದುರ್ಬಲವಾಗಿದ್ದಾವೆ. ದೊಡ್ಡ ಪರಮಾಣುಗಳನ್ನು ಹೊಂದಿರುವಂಥ ಧಾತುಗಳೇನಿದ್ದಾವೆ ಅವು ಉಂಟು ಮಾಡುವಂಥ ಬಂಧಗಳು ಹೆಚ್ಚು ದುರ್ಬಲವಾಗಿರ್ತವೆ ಅನ್ನೋಂಥ ನಾವಿಲ್ಲಿ ತಿಳ್ಕೊಳ್ಬಹುದು. ಇನ್ನು ಹೆಚ್ಚಿನ ತಿಳುವಳಿಕೆಗಾಗಿ ಸಾವಯವ ಸಂಯುಕ್ತಗಳನ್ನು ನಾವಿಲ್ಲಿ ಕೊಟ್ಟಿದ್ದನ್ನು ನೋಡಬಹುದು. ಸಾವಯವ ಸಂಯುಕ್ತಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ.